ಹಾಯ್ ಹಲೋ, ನಮಸ್ಕಾರ. ಎಲ್ರು ಹೆಂಗಿದ್ದೀರಿ? ಆರಾಮಾಗಿದ್ರೆ ಅನ್ಕೊಂಡ್ರಿ. ನಾನು ಕೂಡ ಆರಾಮಾಗಿದ್ದೀನಿ. ಇವತ್ತಿನ ರೆಸಿಪಿ ಏನಂದ್ರೆ, ಹೊಸ ರೀತಿಯಲ್ಲಿ ಕಜ್ಜಾಯಿ ಯಾವ ತರ ಮಾಡೋದು ತಿಳಿ ಇವತ್ತ ನೋಡೋಣ ಬರ್ರಿ. ಅದಕ್ಕೆ ಏನು ಅರ್ಥ ಏನಿಲ್ಲ ತಿಳಿ ನೋಡೋಣ ಬರ್ರಿ. ಇವಾಗ ನೋಡ್ರಿ, 1/2 kg ಆಗಷ್ಟ ನಾನು ಬೆಲ್ಲ ತಗೊಂಡು ಈ ತರ ನಾವು ಸಣ್ಣಂಗೆ ಜಜ್ಜಿ ಇಟ್ಕೋಬೇಕ್ರಿ. ಅದ್ರ ಮುಂಚೆನ ಇವಾಗ ಒಂದು ಬೊಗೋನ್ ತಗೊಂಡು ಬೊಗೋನೆಯಲ್ಲಿ ಇವಾಗ ಹಿಂಗೆ ಹಾಕ್ತೀನಿ ನೋಡ್ರಿ. ಇವಾಗ ನೋಡ್ರಿ, ನಾನು ಒಂದು ಗ್ಲಾಸ್ ತಗೊಂಡು 1.5 glass ಆಗಷ್ಟ ನಾನು ನೀರು ತಗೋತೀನಿ ನೋಡ್ರಿ. ಈಗ ನಾವು ಒಂದು ಸ್ವಲ್ಪ ಈ ಥರ ನಾವು ಇದನ್ನು ಕೈ ಹಾಕ್ಸ್ಬೇಕ್ರಿ. ಬೆಲ್ಲ ಸಣ್ಣಂಗೆ ಬೆಲ್ಲ ಜಜ್ಜಿದ್ ಊದಿತ್ತಂದ್ರೆ ಈ ಥರ ಕೈ ಹಾಕ್ಸ್ಬೇಕ್ರಿ ಅದನ್ನು. ಈಗ ನಾವು ಕೈ ಹಾಕ್ಸಿದ್ರೆ ಬೆಲ್ಲ ಈಗ ಸಣ್ಣ ಉಳಿದಿದ್ದು ಬೆಲ್ಲ ಗೊತ್ತಾಕತಿ. ಇವಾಗ ನೋಡ್ರಿ, ಬೆಲ್ಲನ ಜಜ್ಜಿನ ಕರೆ ನಾ ಜಜ್ಜಿನ ಅಂದ್ರೂ ಇವಾಗ ಹಿಂಗೆ ಉಳಿದೈತಿ ಬೆಲ್ಲ. ನಾನು ಇವಾಗ ಇದನ್ನ ಗ್ಯಾಸ್ ಮೇಲೆ ಕಾಸ್ಲಿಕ್ಕೆ ಇಡ್ತೀನಿ ರೀ. ಈಗ ನಾನು ಕಾಸ್ಲಾಕಿಟ್ಟು ಈ ಥರ ಇದನ್ನ ನಾವು ತಿರುಗಬೇಕ್ರಿ. ಕೈ ಬಿಡೋದ ತಿರುಗಬೇಕು, ಬೆಲ್ಲ ಜಜ್ಜಿ ಕರಿತೈತಿ. ಇವಾಗ ಇದು ಬೆಲ್ಲೆಲ್ಲ ಕರಿಗೈತ್ರಿ. ಇವಾಗ ಇದನ್ನು ಸೋಸ್ಕೋಬೇಕ್ರಿ, ಯಾಕಂದ್ರೆ ಬೆಲ್ಲದೊಳಗದು ಏನರ ಹೊಲಿಸಿದ್ರೂ ಇದನ್ನಾಕೈತಿ. ಅದ್ರ ಸಲಿಗೆ ನಾವು ಇನ್ನು ಸೋಸ್ಕೋಬೇಕು. ಇವಾಗ ನಾನು ತಳಗಡೆ ಇಳಿಸಿಡ್ತೀನಿ ನೋಡ್ರಿ. ಈಗ ಇವಾಗ ನೋಡ್ರಿ, ನಾ ಸೋಸಿನು ಇವಾಗ ಇದನ್ನ ಒಂದು 15 ನಿಮಿಷ ನಾವು ಆರ್ಲಕ್ಕೆ ಇಡಬೇಕು. ಯಾಕಂದ್ರೆ ಇವಾಗ ಬೆಲ್ಲ ಕರಗು ಸಲಿಗೆ ನಾವು ಗ್ಯಾಸ್ ಮೇಲೆ ಇಟ್ಟಿನಿಲ್ರಿ, ಸುಡ್ತೈತಿ. ಅದ್ರ ಸಲಿಗೆ ನಾವು ಒಂದು 10 ನಿಮಿಷ ಇದನ್ನ ಆರ್ಲಕ್ಕೆ ಇಡ್ಬೇಕ್ರಿ. ನೋಡ್ರಿ, ನಾನು 1 kg ಆಗಷ್ಟ ಗೋಧಿ ಇಡ್ತಗೊಂಡು ಇವಾಗ 1 glass ಆಗಷ್ಟ ಮೈದಾ ಇಡ್ತಗೊಂಡು ನೋಡ್ರಿ. ರುಚಿ ರುಚಿ ಅಂತ ಕಜ್ಜಾಯ ಮಾಡ್ಲಕ್ಕ ಇವಾಗ ನೋಡ್ರಿ, ನಾನು 1 glass ಆಗಷ್ಟ ಕಡ್ಲಿ ಹಿಟ್ಟನ್ನ ತಗೊಂಡು ನೋಡ್ರಿ. ಇವಾಗ ಎಲ್ಲ ಈ ತರ ಮಿಕ್ಸ್ ಮಾಡ್ಬೇಕು ಹಿಟ್ಟು. ಎರಡು ಯಾಲಕ್ಕಿ ತಗೊಂಡ್ರಿ, ಎರಡಕ್ಕಿನ ಸಣ್ಣ ಮಾಡಿ ನೋಡ್ರಿ ಯಾಲಕ್ಕಿ. ರುಚಿಗೆ ತಕ್ಕಷ್ಟ ಉಪ್ಪು ತಗೊಂಡಿನಿ ನೋಡ್ರಿ. ಸ್ವಲ್ಪ ಚಿಟಿಗೆ ಆಗಷ್ಟ ಸೋಡಾ ತಗೊಂಡು ನೋಡ್ರಿ. ನಾ ಇವಾಗ ಎಲ್ಲ ಈ ತರ ಮಿಕ್ಸ್ ಮಾಡ್ಬೇಕು. ಇವಾಗ ನಾನು ಮುಂಚೆನ ಬೆಲ್ಲದ ಪಾಕ್ ಮಾಡಿಟ್ಟಿನಿಲ್ರಿ, ಇವಾಗ ಸ್ವಲ್ಪ ಸ್ವಲ್ಪ ಹಾಕೋತ ಈ ತರ ನಾವು ನಾದ್ಬೇಕ್ರಿ. ಹೊಸ ವಿಧಾನ ಒಳಗೆ ಕಜ್ಜಾಯ ಮಾಡಿ ತೋರಿಸ್ತೀನಿ ರೀ. ಇವತ್ತ ಮಸ್ತ್ ಹತ್ತತ್ರಿ. ಇದೇ ನೀವು 2 ತಿಂಗಳು ಇಟ್ಟರೂ ಕೆಡಂಗಿಲ್ಲ. ಮಕ್ಕಳಿಗಂತರು ನಾವು ಈ ಥರ ಮಾಡಿಟ್ಟು ಅಂದ್ರೆ ಚಂದ್ರ ತಿನ್ಲಾಕ್ನು ಯಾವಾಗ ಬೇಕಾ ತಿನ್ಲಾಕ್ನು ಮಸ್ತ್ ಇರ್ತಾವ್ರಿ. ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಆದ್ಬೇಕು ನಾವು. ಒಮ್ಮೆ ಜಾಸ್ತಿ ಹಾಕೊಂಡಂದ್ರೆ ಸ್ವಲ್ಪ ಹಾಳು ಕಾಯ್ಬಿಡತ್ರ, ಅದು ನೋಡ್ಕೊಂಡು ನೀರು ಹಾಕಬೇಕು. ನೋಡ್ರಿ ಎಷ್ಟು ಗಟ್ಟಿ ಬೇಕದು. ನೋಡ್ರಿ ಈ ತರ ಗಟ್ಟಂಗಿ ನಾಬೇಕು ನಾವು. ಎಷ್ಟು ಗಟ್ಟಿ ಆಗ್ಬೇಕು, ಸ್ವಲ್ಪ ಮೆತ್ತಗಾಕತ್ರ ಅದು ಭಾಳ ತನಕ ನಾದ್ಯು ಅಂದ್ರ ನೋಡ್ರಿ ಈ ತರ ನಾದಿಡ್ಬೇಕು. ಒಂದು 5 ನಿಮಿಷ ನಾದಿಡ್ಬೇಕ್ರಿ ಅದನ್ನ. ಇವಾಗ ನೋಡ್ರಿ ಕಡಾಗಿ ಇರ್ತಾನು, ನಮ್ಗೆ ಎಷ್ಟು ಬೇಕಲ್ಲ ಅಟ್ಟ ಎಣ್ಣೆ ತಗೋಬೇಕು. ನೋಡ್ರಿ ಅಷ್ಟು ಎಣ್ಣೆ ತಗೊಂಡ Thank you.
ಹತ್ತಲಾಕೈತಂದ್ರೆ ಒಳಗೆ ನಾವು ಈ ಥರ ಎಣ್ಣೆ ಹಚ್ಕೋಬೇಕ್ರಿ. ಇವಾಗ ನಿಮ್ಗೆ ಮೂರು ವಿಧಾನ ಮಾಡಿ ತೋರಿಸ್ತೀನಿ ನೋಡ್ರಿ. ಭಾಳ ತಿಳು ಮಾಡಂಗಿಲ್ಲ, ಸ್ವಲ್ಪ ದಪ್ಪ ಅದರೊಳಗೆ ತಕ್ಕೋಬೇಕ್ರಿ ಅವನ್ನ. ಈ ತರ ಬಟ್ಟಲೆ ಮಸ್ತ್ ತೆಗ್ಯಾವ್ರಿ. ಇವಾಗ ನೋಡ್ರಿ ಏನ್ ಕಾಗತಿ, ಇವಾಗ ಒಂದೊಂದು ಈ ತರ ಬಿಡ್ಬೇಕು. ಗೋಲ್ಡನ್ ಕಲರ್ ಬರ್ತಕ ನಾವು ಇದನ್ನ ಹುರಿಬೇಕು. ಇವಾಗ ಇನ್ನೊಂದು ವಿಧಾನ ಮಾಡಿ ತೋರಿಸ್ತೇನ್ರಿ. ನಾವು ಇಟ್ಟು ಸಣ್ಣ ಸಣ್ಣ ಹೋಳಿ ಮಾಡ್ಕೊಂಡನ ಒಂದೊಂದು ಮಾಡಿದ್ರು ನಡಿತೈತಿ. ಭಾಳ ತಿಳು ಮಾಡಬಾರ್ದ್ರಿ, ತಿಪ್ಪಬೇಕು. ಎಷ್ಟು ಮಸ್ತ್ ಹಿಂಗ ಉಬ್ಲಾಕ್ತಾನ ನೋಡ್ರಿ, ಎಷ್ಟು ಮಸ್ತ್ ಇರ್ತಾವು. ಈ ತರ ಗೋಲ್ಡನ್ ಕಲರ್ ಬರ್ತಕ ನಾವು ಅದನ್ನ ಈ ತರ ನಾವು ಕರಿಬೇಕ್ರಿ. ಇವಾಗ ನೋಡ್ರಿ ತೆಗಿತಾನು ಈ ತರ, ಸ್ವಲ್ಪ ಎಣ್ಣೆ ಬಸಿಬೇಕು. ನೋಡಿ
ಈ ತರ ನಾವು ಹಚ್ಕೊಂಡು ಈ ತರ ಲಟ್ಸಿದ್ರೆ ನಡೀತೈತಿ. ಇವಾಗ ಇನ್ನೊಂದು ರೀತಿಯಲ್ಲಿ ನಮಗ ಮಾಡ್ಕೊಡ್ತೀನಿ ನೋಡ್ರಿ. ಶಂಕರ್ಪಾಯಿ ಆಕಾರ ಒಳಗ Thank you.